ಇನ್ನು ಕರಾವಳಿಯ ಜಾನಪದ ಕ್ರೀಡೆ ಕಂಬಳಕ್ಕೆ ಮತ್ತೆ ಕಂಟಕ ಎದುರಾಗಿದೆ. ಹೈಕೋರ್ಟ್ ವಿಭಾಗೀಯ ಪೀಠ ತನ್ನ ಮಧ್ಯಂತರ ಆದೇಶದಲ್ಲಿ ಕಂಬಳಕ್ಕೆ ನಿರ್ಬಂಧ ಹೇರಿದೆ. ಪೇಟಾ ಕೇಸ್ ಇತ್ಯರ್ಥ ಆಗುವ ತನಕ ಕಂಬಳ ನಡೆಸದಂತೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎಸ್ಕೆ ಮುಖರ್ಜಿ ಹಾಗೂ ಬೂದಿಹಾಳ ಆರ್ಬಿ ಅವರ ಪೀಠ ಆದೇಶವನ್ನ ನೀಡಿರುವಂತದ್ದು. ಹೀಗಾಗಿ ಈ ಬಾರಿ ನಡೆಯಬೇಕಿದ್ದ ಕಂಬಳ ಬಹುತೇಕ ರದ್ದಾಗುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಲ್ಲಿಕಟ್ಟು ಕುರಿತ ಪ್ರಕರಣ ಇತ್ಯರ್ಥ ಆದ ಬಳಿಕವೇ ಕಂಬಳದ ಕುರಿತು ಇರುವಂತಹ ಪೇಟಾ ಕೇಸ್ ವಿಚಾರಣೆ ಬರುವ ಸಾಧ್ಯತೆ ಇದೆ. ಈ ಹಿಂದೆ ಷರತ್ತುಬದ್ಧ ಕಂಬಳ ನಡೆಸಲು ಹೈಕೋರ್ಟ್ ಅನುಮತಿಯನ್ನ ನೀಡಿತ್ತು. ಹೀಗಾಗಿ ಕಂಬಳ ಆಯೋಜಕರು ಈ ಬಾರಿಯ ಕಂಬಳ ಕ್ರೀಡೆ ನಡೆಸಲು ಸಿದ್ಧತೆಯನ್ನ ನಡೆಸಿದ್ರು. ಆದರೆ ಇದೀಗ ಏಕಾಏಕಿ ಕಂಬಳ ಆಯೋಜನೆಗೆ ಹೈಕೋರ್ಟ್ ನಿರ್ಬಂಧ ಹೇರಿರುವ ಕಾರಣ ಕಂಬಳ ಕ್ರೀಡೆಗೆ ಅನಿಶ್ಚಿತತೆ ಎದುರಾಗಿದೆ. ಇನ್ನು ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಕಂಬಳ ಸಮಿತಿಯವರು ಇಂದು ತುರ್ತು ಸಭೆಯನ್ನ ಕರೆದಿದ್ದಾರೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಕಂಬಳ ಸಮಿತಿ ನಿರ್ಧರಿಸಿದೆ. ಎಸ್, ಕಂಬಳಕ್ಕೆ ಒಂದು ನಿರ್ಬಂಧ ಹೇರಿರೋದ್ರಿಂದ ಕಂಬಳ ಪ್ರಿಯರಲ್ಲಿ ನಿಜಕ್ಕೂ ಒಂದು ನಿರಾಸೆ ಮೂಡಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕಂಬಳ ಆಯೋಜಕರು ಮತ್ತು ಕಂಬಳ ನಿಷೇಧ ತೆರವಿಗೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿರುವ ಅಶೋಕ್ ಕುಮಾರ್ ಇವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ತೆ. ಎಸ್, ನವೆಂಬರ್ 3 ಕಂಬಳ ನಡೆಸುವಂತೆ ಹೈಕೋರ್ಟ್ನ ಏಕಸದಸ್ಯ ಪೀಠ ಏನು ಆದೇಶವನ್ನ ನೀಡಿತ್ತು. ಹೀಗಾಗಿ ಕಂಬಳ ಆಯೋಜಕರು ಕಂಬಳ ನಡೆಸಲು ಸಿದ್ಧತೆಯನ್ನ ಕೂಡ ನೀವು ಮಾಡಿದ್ರಿ. ಆದ್ರೆ ಇದೀಗ ಏಕಾಏಕಿ ಕಂಬಳ ನಡೆಸದಂತೆ ಹೈಕೋರ್ಟ್ ನಿರ್ಬಂಧ ಹೇರಿರುವಂತದ್ದು, ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ಇದು ನಿಜವಾಗ್ಲೂ ದುರದೃಷ್ಟಕರವಾದ ಒಂದು ಆದೇಶ. ಕಂಬಳ ಅಂತ ಹೇಳಿದ್ರೆ ಅದು ಎಲ್ಲ ಒಂದು ಸಾಂಪ್ರದಾಯಿಕ ಕ್ರೀಡೆ, ಅದು ನಡೀಬೇಕಿತ್ತು. ಇಷ್ಟುವರೆಗೆ ಕೋರ್ಟ್ ಆದೇಶದ ಮುಖಾಂತರ ನಾವು ನಡೆಸಿಕೊಂಡು ಬರ್ತಾ ಇದ್ದೀವಿ. ಈಗ ಕಂಬಳ ನಿಷೇಧ ಮಾಡುವಂತ ಒಂದು ಆದೇಶ ಹೊರಬಂದಿದೆ, ನಾವು ಅದಕ್ಕೆ ತಲೆಬಾಗ್ಲೇಬೇಕು. ಇವತ್ತು ನಾವು 4 ಗಂಟೆಗೆ ತುರ್ತು ಮೀಟಿಂಗ್ ಅನ್ನು ಕರೆದಿದ್ದೀವಿ. ಸುಪ್ರೀಂ ಕೋರ್ಟ್ ಅಲ್ಲಿ ಇದರ ಬಗ್ಗೆ ದಾವೆ ಹೂಡುವಂತ ಒಂದು ನಿರ್ಣಯವನ್ನು ತೆಗೊಳ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಗೆ ಹೋಗಿ ಈ ಆದೇಶವನ್ನು ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಈಗ ಆದೇಶ ಹೈಕೋರ್ಟಿಂದ ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟಿನಲ್ಲಿ ಜಲ್ಲಿಕಟ್ಟು ಕೇಸನ್ನು ಡಿಸ್ಮಿಸ್ ಮಾಡುವಂತ ಕೆಲಸ ಆಗಿದೆ. ಈ ಜಲ್ಲಿಕಟ್ಟು ಕೆಟಗರಿಯಲ್ಲಿ ಈ ಕಮಲ್ಲ ಮತ್ತೆ ಬುಲೆಟ್ ಕಾರ್ಡ್ ರೇಸ್ ಇದು ಸೇರಿಕೊಂಡಿರೋದ್ರಿಂದ ಹೈಕೋರ್ಟಿನವರಿಗೂ ಇದು ಕಾನೂನಿನ ಪರಿಮಿತಿಯಲ್ಲಿ ಒಂದೇ ಕಾನೂನಿನ ಅಡಿಯಲ್ಲಿ ಇರುವ ಕಾರಣ ಇದನ್ನು ಕಂಬಳವನ್ನು ಉಳಿಸುವಂತ ಸಾಧ್ಯತೆ ಆಗಿಲ್ಲ. ನಮ್ಮ ಕಂಬಳದ ಪರವಾಗಿ ಅವರಿಗೆ ಎಲ್ಲಾ ರೀತಿ ಇದರಲ್ಲಿ ಹಿಂಸೆ ನಡೆಯುವುದಿಲ್ಲ. ಜಿಲ್ಲಾಧಿಕಾರಿಗಳ ಆದೇಶ ಇದೆ, ಜಿಲ್ಲಾ ಪೊಲೀಸ್ ಸೂಪರಿಂಟೆಂಡೆಂಟ್ನವರದ್ದು ರಿಪೋರ್ಟ್ ಇದೆ, ಇದರಲ್ಲಿ ಯಾವುದೇ ಹಿಂಸೆ ಆಗುದಿಲ್ಲ ಅನ್ನೋದನ್ನು ತೋರಿಸಿಕೊಟ್ಟಿದ್ದೀವಿ. ಜಲ್ಲಿಕಟ್ಟಿನ ಜೊತೆ ಇದು ಸೇರಿರುವುದರಿಂದ ಈ ರೀತಿ ಆದೇಶ ಹೊರಗೆ ಬಂದಿದೆ. ಖಂಡಿತ ನಾವು ಇದರಲ್ಲಿ ಪ್ರಶ್ನೆ ಮಾಡುವಂತ ಪ್ರಯತ್ನವನ್ನು ಮಾಡ್ತೇವೆ. ಇಲ್ಲಿ ನಮಗೆ ಜಯ ಸಿಗುವ ಧೈರ್ಯ ನಮಗೆ ಇದೆ. ಕಂಬಳ ಪರ ವಕೀಲರು ಸಲ್ಲಿಸಿರುವ ಒಂದು ಇದನ್ನ ಯಾಕೆ ಕೋರ್ಟ್ ಮನ್ನಿಸಿ ಇದ್ ಮಾಡಿಲ್ಲ, ಪುರಸ್ಕರಿಸಿಲ್ಲ ಅನ್ನುವಂಥದ್ದು, ಅದ್ರ ಜೊತೆ ಹೈಕೋರ್ಟ್ಗೆ ಪೇಟಾ ಕೇಸ್ನ ವಾದವನ್ನ ಯಾವ ಆಧಾರದಲ್ಲಿ ಪುರಸ್ಕರಿಸಿದೆ ಅನ್ನುವಂಥದ್ದು. ಹೌದು, ಪೇಟಾ ಕೇಸ್ ಯಾವ ರೀತಿ ಅಂತ ಹೇಳಿದ್ರೆ ಅದು ಒಂದೇ ಕೆಟಗರಿಯಲ್ಲಿ ಬರೋದ್ರಿಂದ ಅದನ್ನು ಪುರಸ್ಕರಿಸಿದೆ. ಅಲ್ಲ, ಇಲ್ಲಿ ಹಿಂಸೆ ನಡೆಯುವುದಿಲ್ಲ ಅನ್ನುವಂಥದ್ದು ಆಗಿದ್ರು ಕೂಡ ಯಾಕೆ ಈ ರೀತಿ ಆಗಿದೆ ಅಂತ, ಯಾಕೆ ಈ ರೀತಿಯ ಒಂದು ನಿರ್ಬಂಧ ಹೇರಿದೆ ಅಂತ ಅಂದ್ರೆ, ಅದು ಈ ಯಾವ್ದು ಜಲ್ಲಿಕಟ್ಟು ಇದೆ, ಜಲ್ಲಿಕಟ್ಟು ಬುಲೆಟ್ ಕಾರ್ಟ್ ರೇಸ್ ಮತ್ತೆ ಈ ಬಫೆಲ ರೇಸ್ ಮೂರು ಒಂದಕ್ಕಿಂತ ಇದೆ. ಅದಕ್ಕೆ ಯಾವತ್ತು ಜಲ್ಲಿಕಟ್ಟಿಗೆ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದೆ, ಅದು ಇಟ್ ಈಸ್ ಕಮಿಂಗ್ ಅಂಡರ್ 1 ಕೆಟಗರಿ. ಅದಕ್ಕಾಗಿ ಇದು ಕಂಬಳವನ್ನು ನಿಷೇಧಿಸುವಂತ ಒಂದು ಆದೇಶ ಹೊರಬಿದ್ದಿದೆ. ಓಕೆ, ಇನ್ನು ನೀವು ತುರ್ತು ಸಭೆಯನ್ನ ಇವತ್ತು ಸಂಜೆ ಕರೆದಿದ್ದೀರಿ, ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳು ಸಭೆಯಲ್ಲಿ ಚರ್ಚೆಯಾಗ್ಲಿಕ್ಕಿದೆ, ಮುಂದಿನ ನಡೆ ಏನು ಅಂತ? ಪ್ರಮುಖವಾಗಿ ಅಂತ ಹೇಳಿದ್ರೆ, ಒಂದು ನಮಗೆ ಇಮಿಡಿಯೇಟ್ ನಮ್ಮ ಉಚ್ಚ ನ್ಯಾಯಾಲಯದ ಆದೇಶ ಸಿಕ್ಕಿದ ಕೂಡಲೇ ನಾವು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುವಂತದ್ದು. ಜೊತೆಯಲ್ಲಿ ನಾವು ಈಗ ಸಂಸತ್ ನಡೆಯುತ್ತಿದೆ, ಕೇಂದ್ರ ಸರ್ಕಾರ ಸಂಸತ್ ನಡೀತಾ ಇದೆ, ಅಲ್ಲಿ ಕೂಡ ಈ ನಮ್ಮ ಮಾನ್ಯ ಡಿ ವಿ ಸದಾನಂದಗೌಡರು ಕಾನೂನು ಮಂತ್ರಿ ಆಗಿರುವಾಗ
ಕಂಬಳದಲ್ಲಿ ಜಲ್ಲಿಕಟ್ಟು ಬೇರೆ ಮತ್ತೆ ಈ ಬಫೆಲೋ ರೇಸ್ ಬುಲ್ಲೆಕಟ್ಟು ಬೇರೆ ಅನ್ನುವ ಒಂದು ಮಾಹಿತಿಯನ್ನು ಕಾನೂನು ಇಲಾಖೆಯಿಂದ ಪರಿಸರ ಇಲಾಖೆಗೆ ಆಲ್ರೆಡಿ ಕಳಿಸಿದ್ದಾರೆ. ಪರಿಸರ ಇಲಾಖೆಯವರು ಅದನ್ನು ಸಂಸತ್ನಲ್ಲಿ ಮಂಡಿಸಿದ್ರೆ ಬಹುಶಃ ಅದು ಇದಕ್ಕೆ ಕಂಬಳ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲದೆ ಮುಂದಿನ ದಿವಸಗಳಲ್ಲಿ ನಡೆಯುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಹಿಂದೆ ಜಿಲ್ಲಾಡಳಿತ ಏನು ಕಂಬಳ ನಡೆಸಬಹುದು ನಮಗೆ ಫಲ ಸಿಗಬಹುದು ಅನ್ನೋ ನಮ್ಮ ಆಲೋಚನೆ, ಆ ರೀತಿಯಲ್ಲಿ ನಾವು ಕೆಲಸ ಮಾಡೋ ಯೋಜನೆಯನ್ನು ಹಾಕೊಂಡಿದ್ದೀವಿ. ಅಲ್ಲ, ಈ ಹಿಂದೆ ಏನು ಹೈಕೋರ್ಟ್ ತಡೆಯನ್ನ ನೀಡಿತ್ತು ಜಿಲ್ಲಾಡಳಿತದ ಆದೇಶಕ್ಕೆ, ಆಗ ನಿಮ್ಗೆಲ್ಲ ಖುಷಿ ಆಗಿತ್ತು, ಸೊ ನೀವು ಕಂಬಳ ನಡೆಸೋದಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿದ್ರಿ. ಸೊ ಈಗ ಈ ರೀತಿ ಒಂದು ಆದೇಶ ಬಂದಿರುವಂತದ್ದು, ಆ ನಿಟ್ಟಿನಲ್ಲಿ ನೀವು ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ನಿರ್ಧರಿಸಿದ್ರಿ. ಸೊ ಅಲ್ಲಿಯ ಒಂದು ತೀರ್ಪು ಬರುವಾಗ ತುಂಬಾ ಲೇಟ್ ಆಗುತ್ತೆ, ತಡವಾಗುತ್ತೆ. ಸೊ ಏನ್ ಅನ್ಸುತ್ತೆ ನಿಮ್ಗೆ, ಕಂಬಳ ನಡೆಯುವ ಭರವಸೆ ಇದೆಯಾ, ಈ ಬಾರಿಯ ಕಂಬಳಗಳು ನಡೆಯುತ್ತಾ ಅನ್ನುವಂಥದ್ದು? ನಾವು ಧೃತಿಗೆಡುವ ಸಮಯನೇ ಅಲ್ಲ, ಇನ್ನೂ ನಮಗೆ ಬೇಕಾದಷ್ಟು ಸಮಯ ಇದೆ. ಒಂದು ನಮಗೆ ಸುಪ್ರೀಂ ಕೋರ್ಟಿನಲ್ಲಿ ಇದಕ್ಕೆ ತಡೆ ಸಿಗುವ ಒಂದು ಧೈರ್ಯ ಇದೆ. ಇದು ಕಂಬಳ ಅಂತ ಹೇಳಿದ್ರೆ ಬರೀ ಒಂದು ಸಾಂಸ್ಕೃತಿಕ ಕ್ರೀಡೆ ಜೊತೆಗೆ ದೇವರ ಕಂಬಳಗಳು ನಡೆಯೋದ್ರಿಂದ ದೇವರ ಅನುಗ್ರಹವೂ ಇದಕ್ಕೆ ಸಿಗಬಹುದು. ಎಲ್ಲ ಜಾತಿ ಮತ ಬಾಂಧವರೆಲ್ಲ ಸೇರಿ ಮಾಡುವಂತಹ ಕಂಬಳ, ಇದಕ್ಕೆ ದೇವರ ಅವರವರು ನಂಬಿರುವಂತ ದೇವರ ಅನುಗ್ರಹವನ್ನು ಸಿಗಬಹುದು. ಆದ್ರಿಂದ ನಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದಕ್ಕೆ ತಡೆ ಸಿಗುವ ಧೈರ್ಯ ಇದೆ. ಬಹುಶಃ ಸ್ವಲ್ಪ ತಡವಾಗಿ ಆರಂಭಿಸಿದ್ರು ಕಂಬಳವನ್ನು ನಡೆಸುವಂತ ಒಂದು ಅವಕಾಶ ನಮಗೆ ಸಿಗ್ಬಹುದು. ಅಂದ್ರೆ ಈಗ ಸಿದ್ಧತೆ ನಡೆಸಿರುವ ಕಂಬಳಗಳು ನಡೆಯುತ್ತಾ ಇಲ್ವಾ ಅಂತ? ಖಂಡಿತ ನಡೆಯುವ ಭರವಸೆ ನಮಗೆ ಇದೆ, ನಡೆಸುವ ಧೈರ್ಯ ಇದೆ. ಇನ್ನು ಸುಪ್ರೀಂ ಕೋರ್ಟಿನ ಆದೇಶ ಬರುವವರೆಗೆ ನಾವು ಕಾಯ್ಬೇಕಾಗ್ತದೆ. ಎಸ್, ಧನ್ಯವಾದ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಧನ್ಯವಾದ.